ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 11 ಪೇಜ್ ನಂಬರ್ 141. ಏದೇನ್ ತೋಟದಲ್ಲಿದ್ದ ಮಾನವನಿಗೆ ಜೀವಕ್ಕೆ ಆಧಾರವಾಗುವ ಸಸ್ಯಗಳು ಏಟಕುವಂತಿರಬೇಕೆಂಬ ವ್ಯವಸ್ಥೆಯನ್ನು ದೇವರು ಮಾಡಿದ್ದನು ಮತ್ತು ಆತನನ್ನು ಇರಿಸಿದ ಪರದೇಶಿನಲ್ಲಿ ಇದನ್ನು ಹೇರಳವಾಗಿ ಒದಗಿಸಿ ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ತರವಾದ ಗಿಡ ಮರಗಳನ್ನು ಆ ಭೂಮಿ ಮೇಲೆ ಬೆಳೆಯ ಮಾಡಿದನು. ಆದಿಕಾಂಡ 2:9-16-17 ವಚನಗಳು. ಅವುಗಳಲ್ಲಿ ಒಂದರ ಹಣ್ಣನ್ನು ಮಾತ್ರ ತಿನ್ನಲು ನಿಷೇಧಿಸಲಾಗಿತ್ತು. ಜ್ಞಾನ ವೃಕ್ಷದ ಹಣ್ಣನ್ನು ತಿನ್ನಲು ಸ್ವಲ್ಪ ಸಮಯದವರೆಗೆ ನಿಷೇಧಿಸಿದಾಗಲೂ ಜೀವವನ್ನು ಸಂಪೂರ್ಣವಾಗಿ ಉಳಿಸುವ ಈ ನೀತರ ಮರಗಳ ಹಣ್ಣುಗಳನ್ನು ಮುಕ್ತವಾಗಿ ತಿನ್ನಲು ಅವನಿಗೆ ಅನುಮತಿ ನೀಡಲಾಗಿತ್ತು. ಆದರೆ ಆತನು ದೇವರ ಮಾತಿಗೆ ಅವಿಧೇಯನಾಗಿ ಪಾಪ ಮಾಡಿದ ಮೇಲೆ ದೇವರು ಆತನನ್ನು ಅವುಗಳಿಂದ ದೂರ ಮಾಡಿದನು. ಹೀಗಾಗಿ ಮರಣದಂಡನೆಯು ನೆರವೇರಲು ಅವಕಾಶವಾಯಿತು. ಆದಿಕಾಂಡ 3:22 ವಚನ. ಹೀಗಾಗಿ ವಜ್ರದ ಸೌಂದರ್ಯವು ಸೂರ್ಯನ ಬೆಳಕಿನ ನಿರಂತರ ಪೂರೈಕೆಯ ಮೇಲೆ ಅವಲಂಬಿತವಾಗಿರುವಂತೆ ಮಾನವತೆಯ ಮೇಲೆ ಮಹಿಮೆ ಮತ್ತು ಸೌಂದರ್ಯವು ನಿರಂತರವಾದ ಜೀವದ ಸರಬರಾಜಿನ ಮೇಲೆ ಆತುಕೊಂಡಿದೆ ಎಂಬುದು ಕಂಡುಬರುತ್ತದೆ. ಪಾಪವು ಮಾನವರಿಂದ ಜೀವಿಸುವ ಹಕ್ಕನ್ನು ಕಸಿದುಕೊಂಡಾಗ ಮತ್ತು ನಿರಂತರ ಜೀವವನ್ನು ತಡೆಹಿಡಿದಾಗ ಒಡವೆಯು ಅದರ ತೇಜಸ್ಸನ್ನು ಮತ್ತು ಸೌಂದರ್ಯವನ್ನು ಕೂಡಲೇ ಕಳಕೊಳ್ಳತೊಡಗಿತು. ಅಂತ್ಯದಲ್ಲಿ ಅದು ಸಮಾಧಿಯಲ್ಲಿ ಅದರ ಅಂತಿಮ ಕುರುಹನ್ನು ಕಳೆದುಕೊಂಡಿತು. ಆತನ ಚಲುವಿಕೆಯು ನುಸಿ ಹತ್ತಿತೋ ಎಂಬಂತೆ ಹಾಳಾಗಿ ಹೋಗುತ್ತದೆ. ಕೀರ್ತನೆ 39:11 ವಚನ. ಬೆಳಕನ್ನು ಹಿಂತೆಗೆದುಕೊಂಡಾಗ ವಜ್ರವು ತನ್ನ ಸೌಂದರ್ಯವನ್ನು ತೇಜಸ್ಸನ್ನು ಕಳಕೊಳ್ಳುವಂತೆ ದೇವರು ಆತನಿಂದ ಸರಬರಾಜುಗಳನ್ನು ತಡೆಹಿಡಿದಾಗ ಮಾನವನು ತನ್ನ ಜೀವವನ್ನು ಕಳಕೊಳ್ಳುತ್ತಾನೆ. ಮನುಷ್ಯನಾದರೂ ಸತ್ತು ಬೋರಲ ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ಯೋಬ 14:10 ವಚನ. ಅವರ ಮಕ್ಕಳು ಘನತೆಯನ್ನು ಹೊಂದುವುದು ಅವನಿಗೆ ತಿಳಿಯುವುದಿಲ್ಲ. ಅವರು ಕುಂದಿ ಹೋಗುವಾಗಲೂ ಅವರ ಸ್ಥಿತಿಯು ಅವನಿಗೆ ಗೋಚರವಾಗುವುದಿಲ್ಲ. ಯೋಬ 14:21 ವಚನ. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಪ್ರಸಂಗಿ 9:10 ವಚನ. ಆದರೆ ಈಡು ಬಲಿಯು ಏರ್ಪಡಿಸಿದ್ದರಿಂದ, ಪಾಪದ ದಂಡನೆಯನ್ನು ವಿಮೋಚಕನು ಒದಗಿಸಿದ್ದರಿಂದ ಒಡವೆ ತನ್ನ ಸೌಂದರ್ಯವನ್ನು ಪುನರ್ವಶಗೊಳಿಸುತ್ತದೆ ಮತ್ತು ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವಾಗ ಮಲಾಖಿ 4:2 ವಚನ. ಪುನಃ ಅದರ ಸೃಷ್ಟಿಕರ್ತನ ಸ್ವರೂಪವನ್ನು ಸಮರ್ಪಕವಾಗಿ ಪ್ರತಿಫಲಿಸುತ್ತದೆ. ಪಾಪ ನಿವಾರಣಾರ್ಥವಾಗಿ ಕ್ರಿಸ್ತನು ಸಮರ್ಪಿಸಿದ ಯಜ್ಞದ ಕಾರಣ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವರು. ಯೋಹಾನ 5:28 ವಚನ. ಎಲ್ಲವುಗಳ ಪುನರ್ಸ್ಥಾಪನೆ ಉಂಟಾಗುವುದು. ಮೊದಲು ಎಲ್ಲರಿಗೂ ಪುನರ್ವಶ ಕೊಡುಗೆ, ಅಂತಿಮವಾಗಿ ವಿಮೋಚಕನನ್ನು ನಂಬಿ ವಿಧೇಯರಾದವರಿಗೆಲ್ಲರಿಗೂ ಮಾನವ ಪರಿಪೂರ್ಣತೆಯನ್ನು ಗಳಿಸಿಕೊಳ್ಳುವರು. ಆದಾಗ್ಯೂ ಇದು ಇಕ್ಕಟ್ಟಾದ ಮಾರ್ಗದ ಅಂತ್ಯದಲ್ಲಿ ದೊರೆಯುವ ಪ್ರತಿಫಲವೆಂದು ಏಸು ಕ್ರಿಸ್ತನು ಉಲ್ಲೇಖಿಸುವುದಿಲ್ಲ. ಪರಿಶುದ್ಧ ಗ್ರಂಥದ ಇತರ ವೇದ ವಚನಗಳಿಂದ ನಾವು ಇಕ್ಕಟ್ಟಾದ ಹಾದಿಯಲ್ಲಿ ನಡೆಯುವವರಿಗೆ ದೇವರು ವಾಗ್ದಾನ ಪಡಿಸಿರುವ ಬಹುಮಾನವು ದೈವಿಕ ಸ್ವಭಾವ, ಅಂತರ್ಗತವಾದ ಜೀವವಾಗಿದೆ. ಅದು ದೈವಿಕ ಸ್ವಭಾವದವರು ಮಾತ್ರವೇ ಹೊಂದಿಕೊಳ್ಳಬಹುದು. ಸರ್ವೋತ್ಕೃಷ್ಟ ಮಟ್ಟದ ಜೀವನ ಅಮರತ್ವವಾಗಿದೆ. ಎಂತಹ ನಿರೀಕ್ಷೆ, ಅಂತಹ ಉನ್ನತವಾದ ಮಹಿಮೆಯನ್ನು ಬಯಸುವ ಎದೆಗಾರಿಕೆ ನಮಗಿದೆಯೋ? ಸಕಾರಾತ್ಮಕ ಧೋರಣೆಯಿಂದ ಪಾಸಿಟಿವ್ ಮತ್ತು ಸ್ಪಷ್ಟವಾಗಿ ತಿಳಿಸಿದ ಕರೆ, ಇನ್ವಿಟೇಷನ್ ಇಲ್ಲದೆ ಯಾರೂ ಕೂಡ ಹಕ್ಕಿನಿಂದ ಬಯಸಲಾರರು. 1 ತಿಮೋತಿ 6:16 ವಚನದಲ್ಲಿ ನಾವು ಕಲಿಯುವುದೇನೆಂದರೆ, ಅಮರತ್ವ ಅಥವಾ ದೈವಿಕ ಸ್ವಭಾವ ಮೂಲತಃ ದಿವ್ಯ ಶಕ್ತಿಯನ್ನು ಹೊಂದಿರುವುದಾಗಿದೆ. ಏಸು ಮಾತ್ರವೇ ದೇವರನ್ನು ಹೊರತುಪಡಿಸಿ ಅಮರತ್ವ ಉಳ್ಳವನು ಆಗಿದ್ದಾನೆ ಎಂಬುದನ್ನು ಕಲಿತುಕೊಳ್ಳುತ್ತೇವೆ. ಭಾಗ್ಯವಂತನಾದ ಏಕಾಧಿಪತಿಯು, ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರನು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೀನ್ ಎಂದು ನಾವು ಓದುತ್ತೇವೆ. ಉಳಿದೆಲ್ಲ ಜೀವಿಗಳು, ದೇವದೂತರುಗಳು, ಮಾನವರು, ಪಶುಗಳು, ಪಕ್ಷಿಗಳು, ಮೀನುಗಳು ಮುಂತಾದವುಗಳು ಪ್ರತಿಯೊಂದು ತನ್ನ ಅಳತೆಗೆ ತಕ್ಕ ಜೀವವನ್ನು ಹೊಂದಿವೆ. ಪ್ರತಿಯೊಂದಕ್ಕೂ ಸೃಷ್ಟಿಕರ್ತನು ಒದಗಿಸಿದ ಶರೀರ ರಚನೆಯ ಪ್ರಕಾರ ತನ್ನ ಗುಣದಲ್ಲಿ, ಸಾಮರ್ಥ್ಯದಲ್ಲಿ, ಗುಣಮಟ್ಟದಲ್ಲಿ ಭಿನ್ನವಾಗಿವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.